ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಯಾರು ಕಬ್ಬಿಣವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅದರ ಸ್ವಂತ ತುಕ್ಕು ಅದನ್ನು ನಾಶ ಮಾಡ್ತದೆ ಹಾಗೆಯೇ ಯಾರು ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅವನ ಕೆಟ್ಟ ಮನಸ್ಥಿತಿ ಅವನನ್ನ ನಾಶ ಮಾಡಬಹುದು ಶಿಸ್ತಿನ ಮನಸ್ಸನ್ನು ರೂಢಿಸಿಕೊಂಡರೆ ಅದು ಜೀವನದಲ್ಲಿ ಸಂತೋಷವನ್ನ ಹರಡ್ತದೆ ಮನಸ್ಸಿಗೆ ಆಸೆ ಜಾಸ್ತಿ ನೋಡಿ ಇದೆಲ್ಲ ಬೇಕು ಅಂತ ಬಯಸುತ್ತೆ ಆದರೆ ಕಾಲಕ್ಕೆ ಸ್ಪಷ್ಟನೆ ಜಾಸ್ತಿ ಯಾರಿಗೆ ಏನು ಕೊಡಬೇಕು ಅದನ್ನೇ ಕೊಡುತ್ತೆ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಕಷ್ಟಪಟ್ಟು ದುಡಿಯುವವನು ಮಾತ್ರ ತನ್ನ ಜೀವನದಲ್ಲಿ ಯಶಸ್ವಿಯಾಗ್ತಾನೆ ಜೀವಕ್ಕೆ ಅತ್ಯಂತ ನೆಮ್ಮದಿ ಕೊಡುವ ಜಾಗ ಅಂದರೆ ಅದು ಅಪ್ಪನ ಹೆಗಲು ಮತ್ತು ಅಮ್ಮನ ಮಡಿಲು ಇವೆರಡೂ ಸ್ವರ್ಗಕ್ಕಿಂತಲೂ ಮಿಗಿಲು ತಲೆಯೊಳಗಿನ ಸಂಪತ್ತು ಖಾಲಿಯಾದರೆ ಬಾಯಿ ಜೋರಾಗ್ತದೆ ತಪ್ಪುಗಳು ಸೋಲುಗಳು ಅವಮಾನಗಳು ನಿರಾಸೆಗಳು ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು ಯಾವ ವ್ಯಕ್ತಿಯೂ ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಯೋಚಿಸಿ ನೋಡು ಎಲ್ಲವೂ ಚೆನ್ನಾಗಿದ್ದಾಗ ನಗು ಸಹಜವಾಗಿ ಉಕ್ಕುತ್ತೆ ಅದೇ ಸವಾಲುಗಳು ಎದುರಾದಾಗ ನಗುತ್ತ ಎದುರಿಸಲು ಧೈರ್ಯ ಬೇಕು ಯಾರಿಗೂ ಉಪದೇಶ ಮಾಡಬೇಡಿ ನೀವೇನು ಹೇಳಬೇಕು ಅಂತಿದ್ದೀರೋ ಹಾಗೆ ಬದುಕಿ ತೋರಿಸಿ ಯಾರ ನೋವಿಗೂ ಯಾರು ಕಾರಣರಲ್ಲ ಅದು ನಮ್ಮ ಕರ್ಮ ಫಲಗಳು ಇನ್ನೊಬ್ಬರು ಅದಕ್ಕೆ ನಿಮಿತ್ತ ಮಾತ್ರ ನೋವುಗಳು ಬರುವುದು ನಮ್ಮನ್ನು ತಿದ್ದಿ ತೀಡಿ ಇನ್ನಷ್ಟು ಪರಿಶುದ್ಧ ಮಾಡಲಿಕ್ಕೆ ನಮ್ಮ ಪಾಲಿಗೆ ಬಂದಿದ್ದನ್ನು ಸಂತೋಷದಿಂದ ಸ್ವೀಕರಿಸೋಣ ಪರಿಶುದ್ಧರಾಗೋಣ ಕಲಿಯುಗ ತುಟಿಗೆ ಜೇನು ಸವರಿ ತುತ್ತಿಗೆ ವಿಷ ಬೆರೆಸೋ ಜಗತ್ತು ಸಮಯ ಕಠಿಣವಾಗಿರೋದಿಲ್ಲ ಮನುಷ್ಯ ನಗುವುದನ್ನು ಮರೆತಾಗ ಸಮಯ ಕಠಿಣವಾಗ್ತದೆ ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ